ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಶೇಷವಾದ ಕಾಯನ್ನು ಮಾಡುವುದು ತೋರಿಸ್ತಿದ್ದೀನಿ ಇದು ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಅಂತ ಮಾಡ್ತಾರೆ ಮನೆಗಳಲ್ಲಿ ಶುಭ ಕಾರ್ಯಗಳಲ್ಲಿ ಮಾಡ್ತಾರೆ ಬೆಳಗಿನ ಉಪಹಾರಕ್ಕೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥಗಳು ಬೇಕು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಅರ್ಧ ಕೆ ಜಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ ಇದು ರಾ ರೈಸ್ ಅಂತಲೂ ಅಂತಾರೆ ಈ ಇದರಲ್ಲಿ ಅನ್ನ ಮಾಡಿದ್ರೆ ತುಂಬನೇ ಚೆನ್ನಾಗಾಗುತ್ತೆ ನೀವು ಊಟಕ್ಕೆ ಯಾವ ಅಕ್ಕಿ ಬಳಸ್ತೀರೋ ಅದರಲ್ಲೇ ಮಾಡ್ಕೋಬೋದು ಈಗ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ ಎಷ್ಟು ಚೆನ್ನಾಗಿ ತೊಳ್ಕೊತೀರೋ ಅಷ್ಟು ಚೆನ್ನಾಗಿ ಅನ್ನ ಆಗುತ್ತೆ ಚೆನ್ನಾಗಿ ತೊಳ್ಕೊಂಡು ಎಲ್ಲ ಆಗಿದೆ ಈಗ ಒಂದು ಕುಕ್ಕರಿಗೆ ತೊಳೆದಿರೋ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಲೋಟದಲ್ಲಿ ಅಕ್ಕಿ ತೋರಿಸಿರೋದ್ರಿಂದ ನಿಮಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಉದ್ರ ಉದ್ರಾಗಿ ಆಗಬೇಕಲ್ವ ಅದಕ್ಕೆ ಎರಡು ಲೋಟ ಸಾಕು ಅರ್ಧ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಯಾಕೆ ಹಾಕ್ತೀವಿ ಅಂದರೆ ಅನ್ನ ತುಂಬ ಚೆನ್ನಾಗಾಗುತ್ತೆ ಉದ್ರುದ್ರಾಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕಿದ್ದೀನಿ ಈಗ ಮುಚ್ಚಲ ಮುಚ್ಚಿ ವೆಯ್ಟ್ ಹಾಕಿ ಎರಡು ವಿಸಿಲ್ ಒಡ್ಸ್ಕೊಳ್ಳೋಣಂತೆ ಈ ಥರ ಮಾಡೋದ್ರಿಂದ ಅನ್ನ ತುಂಬ ಚೆನ್ನಾಗಾಗುತ್ತೆ ಈಗ ಆಗಿದೆ ಮುಚ್ಚಳ ತೆಗೆದು ನೋಡೋಣವಾ ವಾ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಒರಟಾಗೋದಿಲ್ಲ ತುಪ್ಪ ಹಾಕಿರೋದ್ರಿಂದ ಸ್ಮೂತಾಗೂ ಇರುತ್ತೆ ಉದುರುದ್ರಾಗೂ ಇರುತ್ತೆ ತಿನ್ನೋಕ್ಕೂ ತುಂಬ ರುಚಿ ಇರುತ್ತೆ ಅದು ಆರಕ್ಕೆ ಬಿಟ್ಬಿಡೋಣಂತೆ ಈಗ ಒಂದು ಫ್ರೈ ಪ್ಯಾನ್ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಹತ್ತು ಗೋಡಂಬಿನ ಕಟ್ ಮಾಡಿಟ್ಟಿರೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಗೋಡಂಬಿ ಹಾಕೋದ್ರಿಂದ ಈ ಕಾಯನ್ನು ಮಾಡ್ತಿದ್ದೀವಲ್ವ ತುಂಬ ರುಚಿಯಾಗುತ್ತೆ ಆ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತಲ್ವ ನೋಡಿ ಈ ಕಲರ್ ಬಂದಾಗ ಎಲ್ಲ ತಗೊಂಬಿಡಿ ಇನ್ನೂ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಈಗ ಇದನ್ನೆಲ್ಲ ತಕೊಂಬಿಡೋಣಂತೆ ಅದೇ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಮೊದಲನೇದು ಒಂದು ಸ್ವಲ್ಪ ಇದೆಯಲ್ವಾ ಸಾಕು ಇಷ್ಟು ಹಾಕಿದರೆ ಸಾಕು ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ ತುಪ್ಪ ಕಾದಿದೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರಬೇಕು ಮತ್ತು ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇರುತ್ತೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಸೀಳಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಗೆ ಅರ್ಧ ಸ್ಪೂನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒಂದು ನಿಮಿಷ ಚೆನ್ನಾಗಿ ಹಿಂಗೆ ಕೈಯಾಡ್ಕೊಂಬಿಟ್ಟು ಸಪ್ರೇಟಾಗಿ ಆಮೇಲೆ ಎಲ್ಲ ಕೂಡಿಸ್ಕೊಂಬಿಟ್ಟು ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದು ಅಷ್ಟೇ ಕಡಲೆಬೇಳೆ ಬೆಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಲೈಟಾಗಿ ಒಂಬಣದ ಕಲರ್ ಬರಬೇಕು ಈಗ ಒಂದೆರಡು ಕಡ್ಡಿ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚಟಪಟ ಅಂತ ಅನ್ನಲಿ ಗರಿ ಗರಿ ಆಗುತ್ತೆ ತುಂಬ ಅವಾಗ ತಿನ್ನೋಕ್ಕೆ ಈಗ ನೋಡಿ ಇದೇ ಮುಖ್ಯ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಚೆನ್ನಾಗಿ ತುರಿದಿಟ್ಟು ಇದನ್ನ ಈಗ ಹಾಕ್ತಾಯಿದ್ದೀನಿ ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಂಬಿಡಿ ಕಾಯಿ ತುಂಬ ಫ್ರೈ ಮಾಡಿಕೊಂಡ್ರೆ ಕಪ್ಪಾಗುತ್ತೆ ಹೀಗೆ ಮಾಡ್ಕೋಬೇಕು ತೆಂಗಿನಕಾಯಿ ನಾನು ಒಂದು ಹಾಕಿದ್ದೀನಿ ಈಗ ಆಗಿದೆ ಇದೊಂದು ಸ್ವಲ್ಪ ತಣ್ಣಗಾಗಿಬಿಟ್ಬಿಡೋಣಂತೆ ಒಂದು ತಾಂಬೋಣಕ್ಕೆ ನಾನು ಮಾಡಿಟ್ಟಿರೋ ಅನ್ನ ಎಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗೆಲ್ಲ ಹಿಂಗೆ ಅಳ್ಕೊಂಬಿಡಿ ಒಂದೆರಡು ನಿಮಿಷದಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ ಬಿಸಿ ಬಿಸಿಯಾಗಿ ಕಲಸಿದ್ರೆ ಮೆತ್ಕಾಗಿಬಿಡುತ್ತಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಹಗ್ಳಗ್ಳು ಕೂಡಬಾರ್ದು ಈ ಥರ ಉದ್ರ ಉದ್ರಾಗಿ ಚೆನ್ನಾಗಿರಬೇಕು ಈಗ ಒಗ್ಗರಣೆ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಎಲ್ಲ ಈಗ ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣಂತೆ ಉಪ್ಪು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಹಿಂಗೆ ಕೈಯಾಡ್ಕೊಂಡ್ಬಿಟ್ಟು ನಿಂಬೆಹಣ್ಣು ಇಟ್ಕೊಳ್ಳೋಣಂತೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ರುಚಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ನಾನಿಲ್ಲಿ ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ತುಂಬ ರುಚಿಯಾಗುತ್ತಿದ್ದು ಹಬ್ಬಗಳಲ್ಲೆಲ್ಲ ಇದನ್ನು ಮಾಡ್ತಾರೆ ಮತ್ತು ಬೆಳಗಿನ ತಿಂಡಿಗೆ ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ ಮಾಡ್ತಾರೆ ಹಾಗೆ ಈಗ ಗೋಡಂಬಿ ಹುರಿದು ಅದನ್ನು ಇಷ್ಟು ಹಾಕ್ಕೊಂಬಿಡೋಣಂತೆ ಈಗ ಚೆನ್ನಾಗಿ ಕೈಯಾಡ್ಕೊಂಬಿಡೋಣಂತೆ ಕೈಯಲ್ಲೇ ಆದಷ್ಟು ಕಲಿಸ್ಕೊಂಬಿಡಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕೂಡುತ್ತೆ ಮತ್ತು ಕೈಗೂ ಎಕ್ಸಸೈಸು ಬೆರಳಿಗೂ ಎಕ್ಸಸೈಸ್ ಅಲ್ವಾ ಚೆನ್ನಾಗಿರುತ್ತೆ ಆದಷ್ಟು ನಾವು ಕೈಯಲ್ಲಿ ಕಲಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಚೆನ್ನಾಗಿರುತ್ತೆ ಈ ಒಂದು ನಾಲ್ಕು ಸ್ಪೂನು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಇದ್ದೀನಿ ಚೆನ್ನಾಗೆಲ್ಲ ಒಂದುಸಲಿ ಮತ್ತೊಂದು ಸಲ ಚೆನ್ನಾಗಿ ಕೈ ಆಡ್ಕೊಂಬಿಡಿ ನೀಟಾಗಿ ಕೂಡಬೇಕು ಎಲ್ಲನೂ ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತಂದು ಪ್ರೆಸ್ ಮಾಡ್ಕೋಬಾರ್ದು ಹಗೂರಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಇದು ಬೆಳಗ್ಗೆ ಮಾಡಿಟ್ಟಿದ್ದು ಸಾಯಂಕಾಲ ಆದರೂ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ತೆಂಗಿನಕಾಯಿನ ಸುತ್ತ ಬಿಸಿ ಮಾಡ್ಕೊಂಡಿರ್ತೀವಲ್ವ ವಾಸನೆ ಹೋಗೋ ತನಕ ಚೆನ್ನಾಗಿ ಮುಗ್ಸಿರ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಒಳ್ಳೆ ಕಲರ್ ಬಂದಿದೆ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ ನೀವು ಎಲ್ಲ ಚಿತ್ರಾನ್ನಗಳು ಮಾಡ್ಕೊಂಡಿರ್ತೀರ ತಿಂದಿರ್ತೀರ ಈ ಕಾಯನ್ನು ಒಂದು ಮಾಡ್ಕೊಂಡು ನೋಡಿ ತುಂಬ ಇಷ್ಟಪಡ್ತೀರಾ ಪದೇ ಪದೇ ಮಾಡ್ಕೊತಾನೆ ಇರ್ತೀರಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು